ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಬೆಂಗಳೂರಲ್ಲಿ ಕುಮಾರಸ್ವಾಮಿಯವ್ರ ಪ್ರೆಸ್ ಮೀಟು. ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಇಲ್ಲ ಭವಾನಿಯವರು ನನಗೆ ಫೋನ್ ಮಾಡಿದ್ರು, ಸ್ವರೂಪಿಗೆ ಟಿಕೆಟ್ ಅನೌನ್ಸ್ ಮಾಡಿ ಅಂತ ಹೇಳಿದ್ರು, ರೇವಣ್ಣನ್ನು ಅವರೇ ಕಳಿಸ್ಕೊಟ್ರು, ನೀವು ಹೋಗಿ ಜೊತೆಯಲ್ಲಿ ಮಾತಾಡಿ, ಅವಾಗ ಕಾರ್ಯಕರ್ತರಿಗೆ ಇನ್ನೂ ವಿಶ್ವಾಸ ಹೆಚ್ಚುತ್ತೆ, ಇಲ್ಲ ನಮ್ಮ ಮನೆಯಿಂದ ಯಾರೂ ಬಂದಿಲ್ಲ ಅಂದರೆ ಬೇರೆ ಮೆಸೇಜ್ ಹೋಗುತ್ತೆ ಅಂತ. ಆ ಸನ್ನಿವೇಶ ಎಲ್ಲ ನೋಡುವಾಗ ಇಲ್ಲಪ್ಪ, ಯಾವುದೇ ಬಿರುಕಿಲ್ಲ, ಒಗ್ಗಟ್ಟಿದೆ, ಮತ್ತಷ್ಟು ಗಟ್ಟಿ ಇದೆ, ಯಾರು ಬೇರ್ಪಡಿಸೋಕೆ ಆಗದಿರೋಷ್ಟು ಗಟ್ಟಿ ಇದೆ, ಅದನ್ನು ಅಲ್ಲಾಡಿಸೋ ತುಂಬ ಕಷ್ಟ. ಆ ವಿಚಾರನ ಯಾವಾಗಲೂ ಹೇಳ್ತಿರ್ತಾರೆ ಕುಮಾರಸ್ವಾಮಿಯವರು, ನನ್ನ ರೇವಣ್ಣನ ದೂರ ಮಾಡ್ಕೋತೀನಿ ಅನ್ನೋದು ಕನಸಿನ ಮಾತು ಅಂತ. ಈಗ ಆ ಒಗ್ಗಟ್ಟಿನ ಶಕ್ತಿಗೆ ಸ್ವರೂಪ್ ಕೂಡ ಒಂದು ಬಲ ಆಗಿದ್ದಾರೆ. ಇವತ್ತು ವಿರೋಧ ಪಕ್ಷದವರು ಇರ್ಬೋದು, ಮತ್ತು ಏನು ನಮ್ಮ ವಿರೋಧ ಅಭ್ಯರ್ಥಿಗಳಿರ್ಬೋದು, ನನ್ನ ಏನು ವಿಧಾನಸಭಾ ಚುನಾವಣೆ ಅಭ್ಯರ್ಥಿಗಳಿರ್ಬೋದು, ಅವರೆಲ್ಲ ಒಂದು ಕಡೆ ಒಂದು ಭಾವನೆ, ಸ್ವರೂಪಕ್ಕೆ ಕೊಟ್ಟರೆ ಭವಾನಿ ಅಕ್ಕ ಅವರ ಕುಟುಂಬ ಮತ್ತು ಅವರ ಒಂದು ಕಾರ್ಯಕರ್ತರ ಪಡೆ ನನಗೆ ಸಹಕಾರ ಮಾಡಲ್ಲ ಅಂತ. ಅದೇ ರೀತಿ ಭವಾನಿ ಅಕ್ಕ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಮಾಡಲ್ಲ ಅಂತ ಅವ್ರಲ್ಲಿ ಭಾವನೆ ಇದ್ದಿದ್ದು, ಮತ್ತು ಕುಟುಂಬದಲ್ಲೆಲ್ಲೋ ಒಡಕಿದೆ ಅಂತ. ಅವ್ರಿಗೆಲ್ಲದಕ್ಕೂ ಉತ್ತರ ನಮ್ಮ ಏನು ಒಂದು ರ್ಯಾಲಿ ಮಾಡಿದ್ವಿ, ರೋಡ್ ಶೋ, ಅದರಲ್ಲಿ ಎಲ್ಲ ವಿರೋಧಿಗಳಿಗೆ ಪಕ್ಷದವ್ರಿಗೂ ಕೂಡ ಎಲ್ಲರಿಗೂ ಕೂಡ ಅದರಲ್ಲಿ ಉತ್ತರ ಸಿಕ್ಕಿದೆ. ಯಾಕೆಂದರೆ ಒಂದೇ ವೇದಿಕೆ, ಒಂದೇ ಒಂದು ರ್ಯಾಲಿಯಲ್ಲಿ ನನ್ನ ಅದೃಷ್ಟ ಅದು, ನನ್ನ ಒಂದು ನನ್ನ ಇತಿಹ ನನ್ನ ಜೀವನ ಒಂದು ವೃತ್ತಿ ಇದರಲ್ಲಿ ನಾನು ಮರೆಯಲಾಗದಂಥ ದಿನ. ಯಾಕೆಂದರೆ ನನ್ನ ಒಂದು ರೋಡ್ ಶೋಗೆ ದೇವೇಗೌಡರಿಂದ ಹಿಡಿದು ಎಸ್ ಕುಮಾರ ಅದೇ ವಿಚಾರಕ್ಕೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು.